ಮುಂಬೈನಲ್ಲಿ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಎದುರು ಒಂದು ಹಿನಾಯವಾದಂಥ ಸೋಲನ್ನು ಕಂಡಿದೆ ಹೀಗೆ ಪಂಜಾಬ್ ಕಿಂಗ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಆರ್ ಸಿ ಬಿ ಒಂದು ಹಿನಾಯವಾದಂಥ ಸೋಲನ್ನ ಕಂಡಿರುವ ಕಾರಣ ಆರ್ ಇದೀಗ ಹೆಚ್ಚು ಕಡಿಮೆ ಐಪಿಎಲ್ ಸಿಎಸ್ ನಡೆದಿದ್ದರೆ ಪ್ಲೇ ಆಫ್ ರೇಸ್ ನಿಂದ ಹೊರಬಿದ್ದಿದೆ ಅಂತಾನೆ ಹೇಳಬಹುದಾಗಿದೆ ಹಾಗಾದ್ರೆ ಪಂಜಾಬ್ ಕಿಂಗ್ಸ್ ಮತ್ತು ಆರ್ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯ ಹೇಗಿತ್ತು ನೀವು ಪಂಜಾಬ್ ಕಿಂಗ್ಸ್ ಎದುರು ನೋಡಿದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಪಾಲಿಗೆ ವಿಲಾನ್ ಆದವರು ಯಾರು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಆರ್ ಸಿ ಬಿಗೆ ಇನ್ನೂ ಕೂಡ ಐ ಸೀಸನ್ ಸಿ ಪ್ಲೇ ಆಫ್ ಅಂತವನ್ನು ತಲುಪಲು ಸಾಧ್ಯ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಮುಂಬೈನಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಆರ್ ಸಿ ಬಿ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸ್ನ ಗೆದ್ದಂಥ ಆರ್ ಸಿ ಬಿ ಫೀಲ್ಡಿಂಗ್ ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿದೆ ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂಥ ಪಂಜಾಬ್ ಕಿಂಗ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಲಿವಿಂಗ್ ಸ್ಟೋನ್ ಎಪ್ಪತ್ತು ರನ್ ನೋಡಿದರೆ ಜಾನಿ ಬೇಸ್ಟೋ ಅರವತ್ತಾರು ರನ್ಗಳನ್ನು ಗಳನ್ನು ನೋಡಿದರು ಹೀಗೆ ಇವರಿಬ್ಬರು ಆಡಿದಂತ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ ಈ ಪಂದ್ಯದಲ್ಲಿ ಇನ್ನೂರ ಒಂಬತ್ತು ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು ಅಂತಲೇ ಹೇಳಬಹುದಾಗಿದೆ ಇನ್ನು ಪಂಜಾಬ್ ಕಿಂಗ್ಸ್ ನಡೆದಂತ ಪಂದ್ಯದಲ್ಲಿ ಆರ್ ಸಿಬಿ ತಂಡದ ಪರವಾಗಿ ಹರ್ಷಲ್ ಪಾಟೀಲ್ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡರೆ ವಿದ್ ಹಸರಂಗ ಎರಡು ವಿಕೆಟ್ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ಇನ್ನೂರ ಹತ್ತು ಒಂದು ಬೃಹತ್ ಮೊತ್ತವನ್ನು ಪಡೆದಂತ ಆರ್ ಈ ಪಂದ್ಯದಲ್ಲಿ ಒಂದು ಒತ್ತ ಬ್ಯಾಟಿಂಗ್ ಪ್ರದರ್ಶನವನ್ನು ವಿಫಲವಾಯಿತು ಆರ್ ಸಿ ಬಿ ತಂಡದ ಪರವಾಗಿ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ನಿರೀಕ್ಷೆಗೆ ತಕ್ಕಾಗಿ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ಈ ಪಂದ್ಯದಲ್ಲಿ ತೋರಲಿಲ್ಲ ಆರ್ ಸಿ ಬಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಗಳಾಗಿ ವಿರಾಟ್ ಕೊಹ್ಲಿ ಮತ್ತು ಫಾಪ್ ಫಾಪ್ಟುಲಿಸಿ ಈ ಪಂದ್ಯದಲ್ಲಿ ಅಲ್ಪ ಮೊತ್ತಕ್ಕೆ ಔಟ್ ಆದರು ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಈ ಪಂದ್ಯದಲ್ಲಿ ಮೂವತ್ತೈದು ರನ್ಗಳನ್ನು ಹೊಡೆದರೆ ನೋಡಿದರೆ ರಜತ್ ಪಟಿದಾರ್ ಇಪ್ಪತ್ತಾರು ರನ್ಗಳನ್ನು ಹೊಡೆದರು ಹೀಗೆ ಆರ್ ಬಿ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಪಂಜಾಬ್ ಕಿಂಗ್ಸ್ ಎದುರು ಒಂದು ತೋಟ ಪ್ರದರ್ಶನವೇ ತೋರಲಿಲ್ಲ ಅಂತಲೇ ಹೇಳಬಹುದಾಗಿದೆ ಹೀಗಾಗಿ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಎದುರು ಒಂದು ಹಿನಾಯವಾದಂತಹ ಸೋಲನ್ನು ಕಂಡಿತು ಇನ್ನು ಪಂಜಾಬ್ ಕಿಂಗ್ಸ್ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಪ್ರಮುಖ ಕಾರಣ ಅಂದರೆ ಅದು ಜೋಶ್ ಹೆಜರ್ವುಡ್ ಮತ್ತು ಸಿರಾಜ್ ಮಾಡಿದಂಥ ಕಳಪೆ ಬೌಲಿಂಗ್ ಪ್ರದರ್ಶನ ಅಂತಲೇ ಹೇಳಬಹುದಾಗಿದೆ ಇವರಿಬ್ಬರು ಪಂಜಾಬ್ ಕಿಂಗ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಒಂದು ಕಳಪೆ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಆರ್ ಸಿ ಬಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅಂತಲೇ ಹೇಳಬಹುದಾಗಿದೆ ಜೋಶ್ ಹೆಜರ್ವುಡ್ ಈ ಪಂದ್ಯದಲ್ಲಿ ನಾಲ್ಕು ಓವರ್ ಮಾಡಿ ಅರವತ್ನಾಲ್ಕು ರನ್ನ ನೀಡಿದರು ಇನ್ನು ಸಿರಾಜ್ ಈ ಪಂದ್ಯದಲ್ಲಿ ಎರಡು ಓವರ್ ಮಾಡಿ ಮೂವತ್ತಾರು ರನ್ ನೀಡಿದರು ಹೀಗೆ ಇವರಿಬ್ಬರು ಮಾಡಿದಂತಹ ಆರು ಓವರ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಒಟ್ಟಾರೆಯಾಗಿ ನೂರು ರನ್ನನ್ನು ಕಲೆ ಹಾಕಿತು ಹೀಗೆ ಇವರಿಬ್ಬರು ಮಾಡಿದಂಥ ಒಂದು ಕಳಪೆ ಪೋಲಿಂಗ್ ಪ್ರದರ್ಶನವೇ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಎದುರು ಸೋಲಲು ಪ್ರಮುಖ ಕಾರಣ ಅಂತಲೇ ಹೇಳಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಪಂಜಾಬ್ ಕಿಂಗ್ಸ್ ಎದುರು ಆರ್ ಸಿ ಬಿ ಸೋಲು ಪ್ರಮುಖವಾದಂಥ ಕಾರಣ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು